ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಂಡು ರಾಜ್ಯದಲ್ಲಿ ಇರುವಂಥ ಸ್ಥಿತಿಗತಿಗಳನ್ನು ತಿಳ್ಕೊಂಡು ಪಕ್ಕದ ರಾಜ್ಯದಲ್ಲಿ ನಡೆದಿರುವಂಥ ಬೆಳವಣಿಗೆ ಆಧಾರದ ಮೇಲೆ ನಮ್ಮ ಉಪಮುಖ್ಯಮಂತ್ರಿಗಳನ್ನು ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರನ್ನ, ಮೆಡಿಕಲ್ ಎಜುಕೇಷನ್ ಮಂತ್ರಿ ಡಾಕ್ಟರ್ ಸುಧಾಕರ್ ಅವ್ರನ್ನ ನನ್ನ ಕರೆಸಿ ಮತ್ತು ರಾಮುಲು ಅವ್ರ ಜೊತೆಗೆ ಫೋನಲ್ಲಿ ಮಾತನಾಡಿ ಚೀಫ್ ಸೆಕ್ರೆಟರಿ, DGP, ನಮ್ಮ ಹೆಲ್ತ್ ಸೆಕ್ರೆಟರಿ ಎಲ್ಲರನ್ನೂ ಕೂಡ ಕರೆಸಿ ಮಾತನಾಡಿ ಕೆಲವು ಪ್ರಮುಖ ನಿರ್ಣಯಗಳನ್ನು ಅವರು ಮಾಡಿದ್ದಾರೆ. ಈಗಾಗಲೇ ಅವರ ಟ್ವಿಟರ್ ಹ್ಯಾಂಡ್ಲಿಂದ ಟ್ವೀಟ್ ಕೂಡ ಆಗಿದೆ ನಮಗೆ ಪ್ರಕಟಣೆ ಮಾಡಲು ಅವರು ಹೇಳಿರುವಂಥದ್ದು. ಮೊದಲನೇದಾಗಿ ಪ್ರಸ್ತುತ ವಿದ್ಯಮಾನಗಳ ಪರಿಶೀಲಿಸಿ ಕೆಲವು ಮಹತ್ವಪೂರ್ವ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದ್ದು, ರಾಜ್ಯದಲ್ಲಿ ನಾಳೆ ಕೂಡ ಸಾರ್ವಜನಿಕ ಸಾರಿಗೆ ಸೇವೆ ರದ್ದು ಮಾಡಲು ತೀರ್ಮಾನಿಸಲಾಗಿದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ನಾಳೆ ಮಾತ್ರ ಸರ್? ನಾಳೆ ಮಾತ್ರ. ನಾಳೆ ಕೂಡ, ನಾಳೆ ಇಡೀ ರಾಜ್ಯ ಸಾರಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ. ಎರಡನೇದಾಗಿ ಎಲ್ಲ AC ಬಸ್ಗಳು ಸಂಚಾರವನ್ನು 31 ಮಾರ್ಚ್ 2020 ಸ್ಥಗಿತಗೊಳಿಸಲಾಗಿದೆ. AC ಹೌದು 31 ಎಲ್ಲ AC ಬಸ್ಗಳು ಸ್ಥಗಿತಗೊಳಿಸಲಾಗಿದೆ. ಇನ್ನೊಂದು ಬಹಳ ಪ್ರಮುಖವಾದಂಥ ಒಂದು ನಿರ್ಧಾರ, ಈ ದಿನ ರಾತ್ರಿ 9 ಗಂಟೆಗೆ ಜನತಾ ಕರ್ಫ್ಯೂ ಮುಗಿಯಲಿದ್ದು, ಆದರೆ 9 ಗಂಟೆಯಿಂದ 12 ಗಂಟೆವರೆಗೂ ಸೆಕ್ಷನ್ 144 ಜಾರಿಗೊಳಿಸಲಾಗಿದೆ. ಇವತ್ತು ಅದಾದ ತಕ್ಷಣ ಒಂದೇ ಸತಿ ಬೀಡಾಗಬಾರ್ದು ಅನ್ನೋಂಥ ಕಾರಣ. ಇನ್ನು ಮುಂದಿನ ವಾರ ಬೆಳವಣಿಗೆಯನ್ನು ಲಕ್ಷಣೆ ಮಾಡಿ ಅಕ್ಕಪಕ್ಕದ ರಾಜ್ಯದ ಲಕ್ಷಣ ಒಂದು ಕೊರೋನಾ ಕೇಸಸ್ಗಳನ್ನು ಗಮನಿಸಿ ಮುಖ್ಯಮಂತ್ರಿಗಳು ನಾಳೆಯಿಂದ 31 ಮಾರ್ಚ್ವರೆಗೂ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮಂಗಳೂರು, ಮೈಸೂರು, ಕಲಬುರಗಿ, ಧಾರವಾಡ, ಚಿಕ್ಕಬಳ್ಳಾಪುರ, ಕೊಡಗು ಮತ್ತು ಬೆಳಗಾವಿ ಸೇರಿದಂತೆ COVID-19 ಪ್ರಕರಣ ಕಂಡುಬಂದಿರುವ ಈ 9 ಜಿಲ್ಲೆಗಳಲ್ಲಿ ವೈದ್ಯಕೀಯ ಔಷಧಿ, ದಿನಸಿ, ಕೃಷಿ ಮೊದಲಾದ ಅಗತ್ಯ ಸೇವೆಗಳ ಹೊರತುಪಡಿಸಿ ಉಳಿದ ಇತರ ಎಲ್ಲ ವಾಣಿಜ್ಯ ಚಟುವಟಿಕೆಗಳಿಗೆ ನಿರ್ಬಂಧಿಸಲಾಗುವುದು, ಶಟ್ಡೌನ್ ಮಾಡಬಹುದು. ಓಕೆ ಸರ್, ಅಲ್ಲಿ ಎಲ್ಲ ಹೇಳ್ತಾರಲ್ಲ, ಫಸ್ಟ್ ಎಲ್ಲ ಓದಿಬಿಡ್ಲಿ, ಆಮೇಲೆ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಈ 9 ಜಿಲ್ಲೆಗಳಲ್ಲಿ ಕಾರ್ಮಿಕರು ಹೆಚ್ಚಿರುವ ಕೈಗಾರಿಕೆಗಳಲ್ಲಿ ಇದ್ದರೆ ದಿನ ಬಿಟ್ಟು ದಿನ ಅರ್ಧ ಸಂಖ್ಯೆಯಲ್ಲಿ ಕಾರ್ಮಿಕರನ್ನ ನಿಯೋಜಿಸುವುದು, 50% ಆಫ್ ದಿ ಕೆಪಾಸಿಟಿ ಆಫ್ ದ ಲೇಬರ್ನ ಉಪಯೋಗ ಮಾಡಿಕೊಳ್ಳೋದು. ಈ 9 ಜಿಲ್ಲೆಗಳ ಅಂತರ್ ಜಿಲ್ಲೆ ಸಾರಿಗೆ ವ್ಯವಸ್ಥೆ 31 ಮಾರ್ಚ್ 2020 ಸ್ಥಗಿತಗೊಳಿಸಲಾಗಿದೆ. ಇಂಟರ್ ಡಿಸ್ಟ್ರಿಕ್ಟ್ ಹೇಳಿ, ಈ ನಾಳೆಯಿಂದ 31 ತಾರೀಕು ಮಾರ್ಚ್ವರೆಗೂ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮಂಗಳೂರು, ಮೈಸೂರು, ಕಲಬುರಗಿ, ಧಾರವಾಡ, ಚಿಕ್ಕಬಳ್ಳಾಪುರ, ಕೊಡಗು ಹಾಗೂ ಬೆಳಗಾವಿ ಸೇರಿದಂತೆ COVID-19 ಪ್ರಕರಣಗಳು ಕಂಡುಬಂದಿರುವ ಈ 9 ಜಿಲ್ಲೆಗಳಲ್ಲಿ ವೈದ್ಯಕೀಯ ಔಷಧಿ, ದಿನಸಿ, ಕೃಷಿ ಮೊದಲಾದ ಅಗತ್ಯ ಸೇವೆಗಳು ಹೊರತುಪಡಿಸಿ ಉಳಿದ ಇತರ ವಾಣಿಜ್ಯ ಚಟುವಟಿಕೆಗಳಿಗೆ ನಿರ್ಬಂಧಿಸಲಾಗಿದೆ. ಸರ್, ಈಗ ಬಹಳಷ್ಟು ಪ್ರಮುಖವಾಗಿ ಬೆಂಗಳೂರನ್ನ ಸಹಿತ ಲಾಕ್ಡೌನ್ ಮಾಡೋದಕ್ಕೆ ಹೇಳಿದ್ದಾರೆ, ಆದರೆ ನಾಳೆ ಸೆಷನ್ ಇರುತ್ತಾ ಅಥವಾ ಹೇಗೆ ಅದ್ರ ಬಗ್ಗೆ ಅಂತ? ನಾಳೆ ಸೆಷನ್ ಇರ್ತದೆ. ಕಂಟಿನ್ಯೂಸ್ ಆಗಿ ಈ ವಾರ ಸಂಪೂರ್ಣವಾಗಿರುತ್ತೆ ಅಥವಾ ಹೇಗೆ? ಈಗಿರೋ ಶೆಡ್ಯೂಲ್ ಪ್ರಕಾರ ಸೆಷನ್ ಇರ್ತದೆ, ಅನ್ಲೆಸ್ ಅಂಟಿಲ್ ದೇರ್ ಈಸ್ ಅ ಫರ್ದರ್ ನೋಟಿಫಿಕೇಶನ್ ನಿಮ್ಗೆ ಹೇಳ್ತೀವಿ. ಓಕೆ ಸರ್, ಇನ್ನೊಂದು PUC ಎಕ್ಸಾಮ್ ನಾಳೆ ಇರುತ್ತೆ. ನಾಳೆ PUC ಎಕ್ಸಾಮ್ ನಾನು ಬೆಳಗ್ಗೆ ಪ್ರಕಟಣೆ ಮಾಡಿದಂತೆ ಖಂಡಿತವಾಗೂ ಇರ್ತದೆ, ಅದರಲ್ಲಿ ನೋ ಚೇಂಜ್. PUC ಒಂದು ಕೊನೆ ಪೇಪರ್ ಮಾತ್ರ ಇರೋದ್ರಿಂದ ನಾಳೆ ಮೊದಲು ಟೈಮ್ ಟೇಬಲ್ ಪ್ರಕಾರ ಏನಿತ್ತು ಅದು ಮುಂದುವರಿತದೆ, ಇರ್ತದೆ, ಆ ಪರೀಕ್ಷೆ ನಡೀತದೆ. 9 ಜಿಲ್ಲೆಗಳಲ್ಲೂ ಸೇರಿ ಆ 9 ಜಿಲ್ಲೆಗಳಲ್ಲೂ ಕೂಡ PUC ಎಕ್ಸಾಮಿನೇಷನ್ ನಡೀತದೆ. ನಾಳೆ ಒಂದು ದಿವಸ ಕೊನೆ ಪೇಪರ್ ಇದೆ, ಅದಕ್ಕೆ ಸ್ವಲ್ಪ ಪೂರ್ವವಾಗಿ ತಯಾರಿ ಮಾಡ್ಕೋಬೇಕಾಗ್ತದೆ, ಮತ್ತು ಕೆಲವೆಲ್ಲ ಪ್ರೈವೇಟ್ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೋಬೇಕಾಗ್ತದೆ, ಅದೊಂದು ಪೇಪರ್ ಮಾತ್ರ ನಡೀತದೆ. ಸರ್, ಈಗ ಆಟೋ ಕ್ಯಾಬ್ಗಳೆಲ್ಲವೂ ಸಹಿತ ಸಂಪೂರ್ಣವಾಗಿ ಸ್ತಬ್ಧ ಆಗುತ್ತೆ 9 ಜಿಲ್ಲೆಗಳು. 9 ಜಿಲ್ಲೆಗಳು ನಾನು ಇದು ಹೇಳಿದ್ದೇವೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಷ್ಟೇ ಶಟ್ ಡೌನ್, ಟ್ಯಾಕ್ಸಿ ಅವೆಲ್ಲ ಇರ್ತವೆ, ಅವೆಲ್ಲ ಇರ್ತವೆ, ಆಟೋ ಟ್ಯಾಕ್ಸಿ ಎಲ್ಲ ಇರ್ತವೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ KSRTC, BMTC, ಮೆಟ್ರೋ ಇವುಗಳು ಇರೋದಿಲ್ಲ. ಸರ್ಕಾರಿ ಕಚೇರಿಗಳು ಸರ್ ನಾಳೆ ಬೆಂಗಳೂರಲ್ಲಿ ITBT ಏನಾದರೂ ಕ್ಲೋಸ್ ಮಾಡ್ತಾರೆ ಸರ್? ಈಗ ಆಲ್ಮೋಸ್ಟ್ 84% ಮನೆಯಿಂದನೇ ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲೂ ಕೂಡ ಕೆಲವು ಅಗತ್ಯ ಸೇವೆಗಳಿದ್ದಾವೆ, ಬ್ಯಾಂಕಿಂಗು, ಫೈನಾನ್ಸಸ್ಸು, ಮೆಡಿಕಲ್ ಇದು, ಅವು ಅಗತ್ಯ ಸೇವೆಗಳು ಹೊರತುಪಡಿಸಿ ಕ್ರಿಟಿಕಲ್ ಏನಿದೆ
ಅವುಗಳ ಬಿಟ್ಟು ಮಿಕ್ಕಿದ್ವೆಲ್ಲ ಹೋಮ್ನಿಂದ ಕೆಲಸ ಮಾಡೋದಕ್ಕೆ ಅವರೇ ಸ್ವಯಂ ಪ್ರೇರಣೆಯಿಂದ ತೀರ್ಮಾನ. ಸರ್, 9 ಜಿಲ್ಲೆಗಳು ಲಾಕ್ಡೌನ್ ಆಗಿದೆ ಅಂತ ಹೇಳ್ತಿದ್ದೀರಲ್ವಾ, ಅದರಲ್ಲಿ ಸರ್ಕಾರಿ ಕಚೇರಿಗಳು ಇರುತ್ತೋ ಇಲ್ವೋ? ಸರ್ಕಾರಿ ಕಚೇರಿಗಳು ಇರ್ತವೆ, ಸರ್ಕಾರಿ ಕಚೇರಿಗಳು ಇರ್ತವೆ. ಅಗತ್ಯ ಸೇವೆಗಳು ಅಂತಂದ್ರೆ ಅವ್ರಿಗೂ ಅದೇ ಈ ಸರ್ಕಾರದಿಂದ ಕೆಲವು ಅಗತ್ಯ ಸೇವೆಗಳು ಕೊಡಬೇಕಾಗತ್ತಲ್ಲ, ಅದಕ್ಕೋಸ್ಕರ ಸೇವೆಗಳು ಕೊಡೋ ಸಲುವಾಗಿ ಇರ್ತವೆ. ಸುಧಾಕರ್ ಸರ್, ಇವತ್ತಿನ ಇಲ್ಲಿವರೆಗೆ ಎಷ್ಟು ಪ್ರಕರಣಗಳು